लग रहा है कि पकड़ना ये ठीक है ना, ये इधर है एक पीक नितिन है पीक पानी दे ना ನೆನ್ನೆ ಒಂದು ದಿವಸ ನೆನ್ನೆ ದಿವಸ ಒಂದು ಗಾಂಜಾ ರೇಡನ್ನು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಮುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಕುರುಗುಟ್ಟಿಯಲ್ಲಿ ಸುಮಾರು 45 ವರ್ಷ ವಯಸ್ಸಿನ ಗಂಗಪ್ಪ ಮಲ್ಲಪ್ಪ ಸಣ್ಣಿಂಗ್ನವರು ಇವನು ತನ್ನ ಜಮೀನಿನಲ್ಲಿಯೇ ಗಾಂಜಾವನ್ನು ಬೆಳೀತಾ ಇದ್ದ. ಕಬ್ಬಿನ ಮಧ್ಯೆ ಅವನು ಒಂದು ಜಾಗವನ್ನು ಕ್ಲಿಯರ್ ಮಾಡಿಕೊಂಡು ಅಲ್ಲಿ ಗಾಂಜಾ ಬೆಳೀತಾ ಇದ್ದ. ಸುಮಾರು 27 kg ಗಾಂಜಾನ ನಮ್ಮ ಪೊಲೀಸ್ ಅಧಿಕಾರಿಗಳು, ವಿಶೇಷವಾಗಿ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ನೇತೃತ್ವದ ತಂಡ ಅದನ್ನು ವಶಪಡಿಸ್ಕೊಂಡು ಅವನ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಇವನು ಮುಖ್ಯವಾಗಿ ಇವನು ತನ್ನ ಸ್ವತಃ ತಾನೇ ಅದನ್ನು ಸೇದಲಿಕ್ಕೆ ಗಾಂಜಾವನ್ನು ಬೆಳೀತಾ ಇದ್ದ. ಇವನು ಅಲ್ಲ, ಅದು ಒಣಗಿದ ಮೇಲೆ ಅದು ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ನಾವು ಈ ಥರ ಜಮೀನಿನ ರೇಡ್ ಮಾಡಿದಾಗ ಕಾಂಡ ಎಲೆ ಇದೆಲ್ಲ ಸೇರಿಸ್ಬಿಟ್ಟು ನಾವು ಮೆಜರ್ಮೆಂಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಇರಬೇಕಾದಂಥ ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ. ಆಮೇಲೆ ಒಣಗಿದ ಮೇಲೆ ಫ್ಯಾಕ್ಟ್ರಿ ಬೆಳಗಾವಿಗೆ ಬರಬೇಕು ಅನ್ನುವಂಥ ಪ್ರಯತ್ನವೂ ಅವ್ರಿಗೆ ಉದ್ಯೋಗದಿಂದ ಅದು ಕರ್ನಾಟಕಕ್ಕೂ ಬರಲಿಲ್ಲ, ಪಶ್ಚಿಮ ಬಂಗಾಳಕ್ಕೆ ಬರ್ತು, ಅಲ್ಲಿಂದ ಅದು ಗುಜರಾತಿಗೆ ಬರ್ತಕ್ಕೆ ಸಿಗ್ತಾಯಿದ್ರು. ಆದರೆ ಭಾಳ ಜನಕ್ಕೆ ಗೊತ್ತಿಲ್ಲ, ಅವರ ಟ್ರಸ್ಟ್ ಮುಖಾಂತರ ಅನೇಕ ಆಸ್ಪತ್ರೆಗಳನ್ನು ಅವರು ಸಾರ್ವಜನಿಕರಿಗೆ ವಿಶೇಷವಾಗಿ ಭಾರತದ ಸಾಮಾನ್ಯ ಜನರಿಗಾಗಿ ಮೀಸಲಿದೆ. ಇವತ್ತು ಕ್ಯಾನ್ಸರ್ ಆಸ್ಪತ್ರೆ ಇರ್ಬೋದು, ಬೇರೆ ಬೇರೆ ಆಸ್ಪತ್ರೆ ಅದರ ಜೊತೆ ಅಷ್ಟೇ ಅಲ್ಲದೇ ಇವತ್ತು ITIಗಳನ್ನು ಅಭಿವೃದ್ಧಿ ಮಾಡೋಕ್ಕೆ. ಯಾಕಂದರೆ ನನಗೆ ಹೆಂಗೆ ಅಂತಂದರೆ ನಾನು ಕ್ಷೇತ್ರದಾಗ ITI ಅಂದರೆ ನಾನು ಪ್ರಸ್ತಾವನೆ ಸಲ್ಲಿಸಿದ್ದದು ಸರ್ಕಾರಕ್ಕೆ. ಆದರೆ ಇಡೀ ದೇಶದಲ್ಲಿ ITIಗಳನ್ನು ಅಭಿವೃದ್ಧಿಪಡಿಸೋಕೆ ಸುಮಾರು 1600 ಕೋಟಿ ರೂಪಾಯಿಯನ್ನು ಅವರು ಬಿಡುಗಡೆ ಮಾಡಿದರು. ಅದರಲ್ಲಿ ಸುಮಾರು 20-30 ಕೋಟಿ ನನ್ನ ಮತಕ್ಷೇತ್ರದಲ್ಲಿರುವಂಥ ITI ಅಭಿವೃದ್ಧಿಗೂ ಟೆಕ್ನಾಲಜಿ ಅಪ್ಗ್ರೇಡೇಷನ್ಗೂ ಅವ್ರು ಕೊಟ್ಟಿದ್ದರು. ಹೀಗಾಗಿ ಬರೀ ಉದ್ಯೋಗ ಬಂದಂಥ ಲಾಭವನ್ನು ತಮ್ಮ ಕುಟುಂಬಕ್ಕೆ ಉಪಯೋಗ ಮಾಡೋದನ್ನು ಭಾರತದ ಪ್ರತಿಯೊಬ್ಬ ಜನರಿಗೆ ಉಪಯೋಗ ಆಗಿದೆ ಅಂಥೇಳಿ ಚಿಂತನೆ ಮಾಡಿದಂತಹ ಯಾರಾದರೂ ಇದ್ದರೆ ರತನ್ ಟಾಟಾ. ರತನ್ ಟಾಟಾ ಅವರನ್ನು ಗೌರವಿಸಿದಷ್ಟು ಕಮ್ಮಿ ಇದೆ, ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಅನೇಕ ಜನರಿಗೆ ಉದ್ಯೋಗ ಕೊಟ್ಟಿರ್ಬೋದು, ಆದರೆ ಅದ್ರ ಜೊತೆಗೆ ಅವ್ರ ಸಾಮಾಜಿಕ ಕೆಲಸ ಉದ್ಯೋಗದ ಹೊರತಾಗಿ ಏನು ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಬಹುತೇಕ ಬಹುತ ಅಚ್ಚಾ ಕಾಮ ಕೇಳಿದೆ ಬಹುತ ಅಚ್ಚೇ ಇನ್ಸಾನೆ और बहुत सीधे साधे थे. हमें दुख है कि उनका गुजर जाने पे. साथ ही साथ हमारे इंडस्ट्रियलिस्ट रत्न, जो उनका नाम भी रत्न था और खुद भी रत्न थे, कोई नो हीरा थे हमारे वतन के लिए, श्री रतन जी टाटा हिंदुस्तान के सबसे बड़े इंडस्ट्रियलिस्ट, साथ ही साथ हिंदुस्तान के सबसे बड़े फिलैंथ्रोपिस्ट. इनके आज जाने पे हमें बहुत दुख है. सिर्फ टाटा ग्रुप ऑफ कंपनीज ही नहीं, लेकिन पूरा
देश पूरा भारत हमारा उनके निधन पे हम श्रद्धांजलि देते हैं उनके लिए और उनके कुटुंब को के लिए आराम से ये लॉस बेयर करने के लिए हम दुआ करते हैं। धन्यवाद।